ಓಪನ್ ಯುವರ್ ಬೈಬಲ್ಸ್ ರೆವಲೇಷನ್ ಚಾಪ್ಟರ್ 12 ವರ್ಸಸ್ 11. ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ನೋಡ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಮೈಂಡ್ ಆ ಕಡೆ ಈ ಕಡೆ ಹೋಗೋದು ಬೇಡ, ಮಕ್ಕಳೆಲ್ಲ ಗಮನಿಟ್ಟು ಕೇಳಿಸ್ಕೊಡ್ರಿ. ಲಾಸ್ಟ್ ವೀಕ್ ಇದನ್ನು ಹೇಳಿದೆ, ಮತ್ತೊಂದ್ಸಲ ಕೂಡ ನಿಮ್ಮ ಜ್ಞಾಪಕ ಮಾಡೋಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೇನೆ. ಇದು ನಿಮಗೆ ಮಾತ್ರವಲ್ಲ, ಲೈವಲ್ಲಿರುವ ಎಲ್ಲರೂ ಕೂಡ ಕೇಳಿಸ್ಕೊಡ್ರಿ. ಇವತ್ತು ಸಾಕ್ಷಿ 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 ಅಂತಾರೆ, ಎಲ್ಲರೂ ಹೇಳ್ತಾರೆ, ನನಗೂ ಹೇಳ್ತಾರೆ. ಪ್ರಸಂಗ ಮಾಡುವಾಗ ಫಸ್ಟ್ ನಿಮ್ಮ ಸಾಕ್ಷಿ ಹೇಳಿ ತುಂಬ ಚೆನ್ನಾಗಿದೆ, ನಿಮ್ಮ ಸಾಕ್ಷಿ ಹೇಳಿ ತುಂಬ ಚೆನ್ನಾಗಿದೆ ಅಂತ. ಸಾಕ್ಷಿ ಯಾರನ್ನು ಬಿಡುಗಡೆ ಮಾಡಲ್ಲ, ನನ್ನ ಸಾಕ್ಷಿ ಯಾವ ಮನುಷ್ಯನನ್ನು ಬಿಡುಗಡೆ ಮಾಡೋಕೆ ಸಾಧ್ಯವಿಲ್ಲ. ನನ್ನ ಸಾಕ್ಷಿ ನಿಮ್ಗೆ ಸ್ವಲ್ಪ ಕೇಳಕ್ಕೆ ಸ್ವಲ್ಪ ಸಂತೋಷ ಸಿಗ್ಬೋದಷ್ಟೇ, ಓ ಹಿಂಗಿದ್ರಾ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ನಿಮ್ಮನ್ನು ಮಾಡೋಕ್ಕಾಗಲ್ಲ. ಬಟ್ ನಾವು ಇದ್ರ ಇಲ್ಲಿ ಏನು ಹೇಳ್ತಿದ್ದೆ, ಇನ್ನೊಂದ್ಸಲ ಹೋದ್ರೆ ಎಲ್ಲರೂ ಕೈ ಇಟ್ಕೊಳ್ಳಿ, ಎಲ್ಲರೂ ಅಂಡರ್ಲೈನ್ ಮಾಡ್ಕೊಳ್ಳಿ ಒಂದೊಂದು ವಾಕ್ಯವನ್ನು. ಪ್ರಕಟಣೆ ಪುಸ್ತಕ 12:11 ವಾಕ್ಯ ಎಲ್ಲರೂ ಓದ್ರಿ. ನಮ್ಮ ಸಹೋದರರು ಕುರಿಮರಿಯಾದ ಆತನ ರಕ್ತದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಸೋಲಿಸಿದರು. ಯಾರನ್ನ? ಸೈತಾನನ. ಜೋರಾಗಿ ಹೇಳ್ರಿ, ಯಾರನ್ನ? ಇವಾಗ ನಿಮ್ಮ ಪ್ರಾಬ್ಲಮ್ ನ ಸೋಲಿಸ್ಬೇಕಾ? ನೋಡಿ, ಅಲ್ಲಿ ಏನಿದೆ ಅದನ್ನ ಆ ಸ್ಥಳಕ್ಕೆ ನೀವು ಹೊರಟೋಗ್ಬಿಡಿ. ಆ ಸ್ಥಳಕ್ಕೆ ನೀವು ಹೊರಟೋಗಿ. ಓದಿ ಇನ್ನೊಂದ್ಸಲ ಓದಿ. ನಮ್ಮ ಸಹೋದರರು, ಅವತ್ತು ನಮ್ಮ ಸಹೋದರರು ಅಂತ ಬೈಬಲ್ ಬರೆದಿದೆ. ಕುರಿಮರಿಯಾದಾತನ, ಯಾರು ಕುರಿಮರಿಯಾದಾತನು? ಯೇಸುವಿನ ರಕ್ತ. ಬೆಳಿಗ್ಗೆ ಎದ್ದ ತಕ್ಷಣ ಹೇಳಬೇಕು, ಯೇಸು ರಕ್ತವನ್ನು ನನ್ನ ಮೇಲೆ, ನನ್ನ ಕುಟುಂಬದಲ್ಲಿ, ನನ್ನ ವಾಹನದ ಮೇಲೆ ಹಾಕ್ತೇನೆ. ನಾನು ಹೇಳ್ತೀನಿ, ಯೇಸು ರಕ್ತವನ್ನು ನೀವು ಹಾಕ್ಕೊಂಡು ಹೋಗ್ರಿ, ಎಲ್ಲದಕ್ಕೂ ಯೇಸು ರಕ್ತವನ್ನು ಯೂಸ್ ಮಾಡ್ರಿ. ಓನ್ಲಿ ಒನ್ ಥಿಂಗ್ ಸಾಲ್ವೇಷನ್ಗೆ, ಯೇಸುವಿನ ರಕ್ತ ಮಾತ್ರನೇ. ಕೆಲವರು ಹೇಳ್ತಾರೆ, ಅಯ್ಯೋ ರಕ್ತನ ಚಿಚ್ಚಿ ಅಪಚಾರ. ಯೇಸು ರಕ್ತನೇ, ಯೇಸು ರಕ್ತ ಇಲ್ಲದಿರದ ಯಾವುದು ಆಗೋದಿಲ್ಲ. ನೋಡ್ರಿ ಹೆಂಗೆ ಜಯಿಸ್ತು ಅಂತ ಪ್ರಕಟಣೆ ಪುಸ್ತಕ ಹೇಳ್ತಿದೆ. ಆಮೇಲೆ ಕುರಿಮರಿಯದ ಆತನ ರಕ್ತದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಜೋರಾಗಿ ಹೇಳ್ರಿ. ಕುರಿಮರಿಯಾದ ಆತನ ರಕ್ತದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಸೈತಾನನ್ನು ಸೋಲಿಸಿದರು. ಯಾರನ್ನ ಸೋಲಿಸ್ತರಂತೆ? ಆಮೇಲೆ ಅವರು ತಮ್ಮ ಜೀವಗಳನ್ನು ಪ್ರೀತಿಸಲಿಲ್ಲ, ಅವರು ಮರಣಕ್ಕೆ ಭಯಪಡಲಿಲ್ಲ. ಮುಖ್ಯವಾದ ಒಂದು ಕಾರ್ಯ ನೋಡ್ತೇವೆ, ಮೂರು ವಿಷಯ ನಾವು ನೋಡ್ತೇವೆ. ಮೊದಲನೇದಾಗಿ ಏನು? ರಕ್ತ. ಅಂದರೆ ರಕ್ತ ಏನು, ರಕ್ತ ಏನು ಮಾಡ್ತು ಲೋಕಕ್ಕೋಸ್ಕರ? ರಕ್ತ ಏನಾಯಿತು? ಯೇಸು ರಕ್ತ ಏನು ಮಾಡಿದೆ ಮನುಷ್ಯರಿಗೆ? ಯೇಸು ರಕ್ತ ಸುರಿಸಲ್ಪಟ್ಟಿದೆ ಯಾರಿಗೋಸ್ಕರ? ಮನುಷ್ಯರಿಗೋಸ್ಕರ, ಕರೆಕ್ಟಾ? ಈ ಸತ್ಯವನ್ನು ಎಲ್ಲಿ ಹೇಳ್ತೈತೆ? ಈ ಸತ್ಯವನ್ನು ಹೆಂಗೆ ನಮ್ಗೆ ಗೊತ್ತಾಗೋದು? ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಯೇಸುವಿನ ರಕ್ತದಿಂದಲೂ ವಾಕ್ಯದ ಬಲದಿಂದಲೂ. ವಾಕ್ಯ ನೋಡಿಲ್ಲ ಅಂದರೆ ಯಾವನಿಗೂ ಗೊತ್ತಾಗಲ್ಲ ಯೇಸು ರಕ್ತ ಏನು ಮಾಡಿದೆ ಅಂತ. ಎಲ್ಲರೂ ಯೇಸ್ವಾಮಿ ಹಂಗೆ ಮಾಡಿದ್ರು, ಯೇಸ್ವಾಮಿ ಹಿಂಗೆ ಮಾಡಿದ್ರು, ಈ ಕೆನ್ನೆ ಕೊಟ್ಟರು, ಆ ಕೆನ್ನೆ ಕೊಟ್ಟರು, ಈ ಕೆನ್ನೆ ಕೊಡಿದ್ರು, ಇದೆಲ್ಲ ಹೇಳ್ತಾರೆ, ಇದೆಲ್ಲ ಪರ್ವತ ಪ್ರಸಂಗನೆಲ್ಲ ಹೇಳ್ತಾರೆ. ಬಟ್ ನಿಜವಾಗಲೂ ಯೇಸು ಸ್ವಾಮಿ ಏನು ಮಾಡಿದ್ರೆ ನಮ್ಮ ಸತ್ಯ ವಾಕ್ಯವನ್ನು ನೋಡಿದಾಗ ಮಾತ್ರ ಗೊತ್ತಾಗೋದು. ಕೆಲವರು ಹೇಳ್ತಾರೆ, ಓ ನಾನು ಬೈಬಲ್ ಎಲ್ಲ ಓದ್ಬಿಟ್ಟಿದ್ದೀನಿ ಅಂತ ಕೆಲವರೆಲ್ಲ ಬುರುಡ ಬಿಟ್ಕೊತಾರೆ. ನಾನು ಬೈಬಲ್ ಓದಿದ್ದೀನಿ, ಆ ಪುಸ್ತಕ ಓದಿದ್ದೀನಿ, ಈ ಪುಸ್ತಕ ಓದಿದ್ರೆ ಬೈಬಲಲ್ಲಿ ಏನು ಓದಿದ್ಯಾ ಅದು ಮುಖ್ಯ. ಬೈಬಲ್ ನೀನು ಕರೆಕ್ಟಾಗಿ ಓದಿದ್ರೆ, ಬಟ್ ನೀನು ಯಾವತ್ತೂ ಕೂಡ ಯೇಸು ರಕ್ತ ತಿರಸ್ಕಾರ ಮಾಡೋದಿಲ್ಲ. ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು, ಯಾಕಂದ್ರೆ ಕೆಲವೊಂದು ವರ್ಷನಲ್ಲಿ ಭಾಷಾಂತರದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ನೋಡಿ, ಕೆಜಿಎಫ್ ಬೈಬಲ್ ನಾವು ಓದ್ತೇವೆ, ಓದಿ. ಕುರಿಮರಿಯಾದ ಆತನ ರಕ್ತದಿಂದಲೂ ತಮ್ಮ ಸಾಕ್ಷಿಯ ವಾಕ್ಯದಿಂದಲೂ. ಹೇಳ್ರಿ, ಸಾಕ್ಷಿಯ ವಾಕ್ಯ. ನೋಡಿ, ನಾವು ಸಾಕ್ಷಿ ಕೊಡ್ಬೇಕಂತೆ. ಯಾವ್ದ್ರ ಬಗ್ಗೆ ಸಾಕ್ಷಿ ಕೊಡ್ಬೇಕು? ನನ್ನ ಬಗ್ಗೆ ಅಲ್ಲ, ನನ್ನ ಅನಿಲ್ ಗೌಡ ಹಿಂಗಿದ್ದ ಹಂಗಿದ್ದ ಅಲ್ಲ, ಭಾಸ್ಕರ್ ಹಂಗಿದ ಹಿಂಗಿದ್ದಲ್ಲ, ಡೊಮಿನಿಕ್ ಹಂಗಿದ ಹಿಂಗಿದ್ದಲ್ಲ, ಐಸಾಕ್ ಅವ್ರು ಹಂಗಿದ್ರು ಹಿಂಗಿದ್ರಲ್ಲ, ಸಂತಾನ ಅವರು ಹಂಗಿದ್ರು. ನಿಮ್ಮ ಸಾಕ್ಷಿ ಯಾವುದಕ್ಕೂ ನಡೆಯಲ್ಲ, ಸೈತಾನ ಓಡೋದಿಲ್ಲ. ಪಕ್ಕದ ಹೇಳ್ರಿ, ನಿಮ್ಮ ಸಾಕ್ಷಿಗೆ ಸೈತಾನ ಓಡೋದಿಲ್ಲ. ಯಾರ ಬಗ್ಗೆ ಸಾಕ್ಷಿ ಹೇಳ್ಬೇಕು ನಾವು? ಯೇಸುವಿನ ರಕ್ತದ ಬಗ್ಗೆ ಸಾಕ್ಷಿ ಹೇಳಬೇಕು. ಸತ್ಯವೇದದಲ್ಲಿ ಬರೆದಿರೋ ಒಂದು ವಾಕ್ಯವನ್ನು ತಕ್ಕೊಂಡು, ವಾಕ್ಯದಲ್ಲಿ ಏನು ಹೇಳಿದೆಯೋ ಅದನ್ನ ನಮ್ಮ ಬಾಯಿನಿಟ್ಕೊಂಡು ಯೇಸುವಿನ ರಕ್ತದ ವಿಷಯದಲ್ಲಿ ಸಾಕ್ಷಿಯನ್ನು ಹೇಳುವಾಗ ಮಾತ್ರನೇ ಯೇಸುವಿನ ರಕ್ತ ಸಕಲ ಪಾಪಗಳನ್ನು ತೊಳೆಯುವಂಥದ್ದಾಗಿದೆ. ಯೇಸು ರಕ್ತ ದುರಾತ್ಮ ಕ್ರಿಯೆಗಳನ್ನು ಅಳಿಸುವಂಥದ್ದಾಗಿದೆ. ಯೇಸುವಿನ ರಕ್ತ ನಮ್ಮನ್ನು ನರಕದ ಬಿಟ್ಟರೆ, ಯೇಸು ರಕ್ತದ ಬಗ್ಗೆ ನಾವು ಮಾತನಾಡುವಾಗ ಮಾತ್ರನೇ ಸೈತಾನ ಪ್ರಾಬ್ಲಮ್ಸ್ ನಮ್ಮನ್ನು ಬಿಟ್ಟು ಹೋಗೋದು. ಇವತ್ತು ಅನೇಕ ಕ್ರೈಸ್ತರಿಗೆ ಇದು ಗೊತ್ತಿಲ್ಲ. ಅವರ ಸಾಕ್ಷಿ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ,
ಅವನ ರೋಗ ವಾಸಿ ಆಯ್ತು, ಇವನ್ ನಿಮ್ ತಲೆ ಮೇಲೆ ಕೈಟ್ಟ, ಇವನ್ ರೋಗ ವಾಸಿ ಆಯ್ತು, ಈಗ ಇವನ್ ಇವನ್ ಸಾಕ್ಷಿ ಕೇಳಿ ಯಾರು ಪರಿವರ್ತನೆ ಆಗ್ತಾರೆ? ಯೇಸುವಿನ ರಕ್ತದ ವಿಷಯದಲ್ಲಿ ಸಾಕ್ಷಿಯನ್ನು ಹೇಳಬೇಕಾಗಿದ್ದು ಪ್ರತಿಯೊಬ್ಬ ಪಾಸ್ಟರ್ ವಿಷಯ, ಪ್ರತಿಯೊಬ್ಬ ವಿಶ್ವಾಸಗಳ ವಿಷಯ. ಆವಾಗಲೇ ಅವನ ಸೈತಾನ ಗೆಲ್ಲಕ್ ನಿಮ್ ಕೈಲಿ ಆಗೋದು, ಇಲ್ಲಾಂದ್ರೆ ಸೈತಾನ ಗೆಲ್ಲಕ್ ಆಗೋದಿಲ್ಲ. ನನ್ನ ಸಾಕ್ಷಿ ಅಲ್ಲ, ವಾಕ್ಯದಲ್ಲಿ ಏನು ಬರೆದಿದೆ ಆ ಬರೆದಿರುವಂಥದ್ದನ್ನು ತೆಗೆದು ನನ್ನ ಬಾಯಲ್ಲಿ ಇಟ್ಕೊಂಡು ನೀನು ಅದನ್ನು ಮಾತನಾಡುವಾಗ, ಅದನ್ನು ಅರಿಕೆ ಮಾಡುವಾಗ, ಕ್ರಿಸ್ತನ ರಕ್ತದ ಬಗ್ಗೆ ನೀನು ಅರಿಕೆ ಮಾಡುವಾಗ, ಆ ರಕ್ತದ ಬಗ್ಗೆ ಎಷ್ಟು ಅರಿಕೆ ಮಾಡ್ತೀಯೋ, ಸೈತಾನನನ್ನು ಅವರು ಗೆದ್ದ ಹಾಗೆ ನೀವು ಅವನ ಸಮಸ್ಯೆಗಳನ್ನ, ಅವನು ನಮ್ಮ ಕೊಡೋ ಉಪದ್ರವಗಳನ್ನ ನೀವು ಗೆಲ್ಲೋಕ್ಕೆ ಸಾಧ್ಯ.